ಭಾರತದ ಇತಿಹಾಸದಲ್ಲಿ ಸರ್ಕಾರದ ಹಲವು ಯೋಜನೆಗಳ ನಡುವೆ ದೇಶದ ಅಭಿವೃದ್ಧಿಯಲ್ಲಿ ದಿಕ್ಕನ್ನೇ ಬದಲಿಸಿದ ಮಹತ್ತರ ಯೋಜನೆಯೇ ಡಿಜಿಟಲ್ ಇಂಡಿಯಾ. ಇದರ ಅಡಿಯಲ್ಲಿ ಸ್ಥಾಪಿತವಾದ ಸಿಎಸ್ಸಿ ಸಾಮಾನ್ಯ ಸೇವಾ ಕೇಂದ್ರಗಳು ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಜನರ ಮನೆಬಾಗಿಲಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿಜಿಟಲೀಕರಣವೇ ನಮ್ಮ ಧ್ಯೇಯ ಎಂಬ ವೇದವಾಕ್ಯದೊಂದಿಗೆ ದೇಶದೆಲ್ಲೆಡೆ ಸರಿಸುಮಾರು 3 ಲಕ್ಷಕ್ಕೂ ಅಧಿಕ ಕೇಂದ್ರಗಳು ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿವೆ. ಸರ್ಕಾರಿ ಕಚೇರಿಗಳಿಗೆ ಜನರು ಅಲೆಯುವುದನ್ನು ತಪ್ಪಿಸುವ ಉದ್ದೇಶದಿಂದಲೇ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಸರ್ಕಾರದ ಸೇವೆಗಳು ಮಾತ್ರವಲ್ಲದೆ ಡಿಜಿಟಲ್ ಶಿಕ್ಷಣವನ್ನು ಸಹ ಸಿಎಸ್ಸಿ ನೀಡುತ್ತಿದೆ. ಅನಕ್ಷರಸ್ಥರನ್ನು ಕೂಡ ಡಿಜಿಟಲ್ ಶಿಕ್ಷಣದ ಮೂಲಕ ಅಕ್ಷರಸ್ಥರನ್ನಾಗಿ ಮಾಡಿದ ಕೀರ್ತಿ ಸಿಎಸ್ಸಿಗೆ ಸಲ್ಲುತ್ತದೆ. ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ ಯೋಜನೆಯ ಅಡಿಯಲ್ಲಿ ಸುಮಾರು 1,76,00,000 ಅಧಿಕ ಮಂದಿಗೆ ಡಿಜಿಟಲ್ ಶಿಕ್ಷಣ ನೀಡುವುದರ ಜೊತೆಗೆ ಪ್ರಮಾಣ ಪತ್ರ ಸಹ ವಿತರಿಸಲಾಗಿದೆ. ಸುಮಾರು 3-4 ವರ್ಷಗಳಿಂದ ನಾನು ಸತತವಾಗಿ ಸಿಎಸ್ಸಿ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಿಎಸ್ಸಿ ವಿಎಲ್ಎ ಆಗಿದ್ದು ತುಂಬ ಖುಷಿ ತಂದಿದೆ ನನಗೆ. ಏನಕ್ಕೆ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಂತಹ ಹಲವಾರು ಸರ್ಕಾರಿ ಸೇವಾ ಸೌಲಭ್ಯಗಳನ್ನು ನಮ್ಮ ಒಂದೇ ಒಂದು ಕಚೇರಿಯಲ್ಲಿ ನಾವು ನೀಡ್ತಾ ಇದ್ದೀವಿ. ಅದು ಹೇಗೆ ಅಂದರೆ ಸಿಎಸ್ಸಿ ಮುಖಾಂತರ ಎಜುಕೇಷನ್ ರಿಲೇಟೆಡ್ ಆದಂತಹ ಸ್ಪೋಕನ್ ಇಂಗ್ಲೀಷು ಮತ್ತು ಬೇಸಿಕ್ ಕಂಪ್ಯೂಟರ್ ಕೋರ್ಸು ಮತ್ತು ಟ್ಯಾಲಿ ಈ ಥರ ನಾನಾ ರೀತಿಯ ಒಂದು ಕೋಚಿಂಗ್ ತರಬೇತಿಗಳನ್ನು ನಾವೇ ಆನ್ಲೈನ್ನಲ್ಲಿ ನೀಡ್ತಾ ಇದ್ದೀವಿ. ಭಾರತದ ಅತಿ ದೊಡ್ಡ ಸ್ಕಾಲರ್ಶಿಪ್ ವೇದಿಕೆಯ ಮೂಲಕ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಮಾಹಿತಿ ಮತ್ತು ಅರ್ಜಿ ಸಲ್ಲಿಸಿಕೊಡುವ ಮೂಲಕ ಆಶಾಕಿರಣವಾಗಿದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವ ಕೈಪಿಡಿ ಮತ್ತು ಆನ್ಲೈನ್ನಲ್ಲಿಯೇ ಪೂರ್ವಭಾವಿ ಪರೀಕ್ಷೆಗಳು ನಡೆಸುವ ಮೂಲಕ ಸಹಾಯಸ್ತವನ್ನು ಚಾಚುತ್ತಿದೆ. ಪ್ರಯಾಣದ ಟಿಕೆಟ್ ಬುಕ್ಕಿಂಗ್ಗಳು, ಬಿಲ್ ಪಾವತಿಗಳು, ಆಧಾರ್ ಸೇವೆಗಳು, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಪಾಸ್ಪೋರ್ಟ್, ಡಿಎಲ್ ಮತ್ತು ಎಲ್ಎಲ್ ಹೀಗೆ ಹಲವಾರು ಸೇವೆಗಳು ಗ್ರಾಮಾಂತರ ಕೇಂದ್ರಗಳಲ್ಲಿ ದೊರೆಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ನ್ಯಾಯಾಲಯದಲ್ಲಿನ ಪ್ರಕರಣಗಳ ಸ್ಥಿತಿಗತಿ ತಿಳಿಯಲು ಇಕೋರ್ಟ್ ಸೇವೆ ಸಹ ದೊರೆಯುತ್ತಿದೆ. ಇದಷ್ಟೇ ಅಲ್ಲದೆ ರೈತರಿಗಾಗಿ ಕಿಸಾನ್ ಇ ಸ್ಟೋರ್ ಮೂಲಕ ಅವರ ಅವಶ್ಯಕತೆಯ ಯಂತ್ರೋಪಕರಣಗಳು, ರಸಗೊಬ್ಬರಗಳು ಹಾಗೂ ಕೀಟನಾಶಕಗಳನ್ನು ಖರೀದಿಸಬಹುದು. ಕೇವಲ ಸರ್ಕಾರಿ ಸೇವೆಗಳು ಮಾತ್ರವಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲೂ ಹೆಲ್ತ್ ಹೋಮಿಯೋ, ಟೆಲಿಮೆಡಿಸನ್, ವೆಟರ್ನಿಟಿ ಡಾಕ್ಟರ್ ಕನ್ಸಲ್ಟೆಂಟ್, ಜನೌಷಧಿ ಕೇಂದ್ರ ಹೀಗೆ. ಅಟಲ್ ಜಿ ಪಿಂಚಣಿ ಯೋಜನೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳಂತಹ ಜನಪಯೋಗಿ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಸಿಎಸ್ಸಿ ಮಹತ್ವ ಪಾತ್ರ ವಹಿಸಿದೆ. ಸ್ವಚ್ಛ ಭಾರತದ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಜನರಿಗೆ ಬಯಲು ಶೌಚಾಲಯ ಮುಕ್ತ ಮಾಡಲು ಸರ್ಕಾರ ಮನೆಗೊಂದು ಶೌಚಾಲಯ ಯೋಜನೆಯ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲಾಗಿ ಯೋಜನೆಯ ಯಶಸ್ವಿಯಲ್ಲಿ ಪಾಲುದಾರಿಕೆಯಾಗಿದೆ. ವಾಣಿಜ್ಯೋದ್ಯಮದಲ್ಲೂ ಸಿಎಸ್ಸಿ ತನ್ನ ಛಾಪು ಮೂಡಿಸಿದೆ. ವಿಮೆ ಮಾಡಿಸುವುದು, ವಿಮೆ ಕಂತು ಮರುಪಾವತಿ ಮಾಡುವುದರಿಂದ ಹಳ್ಳಿಗಳಿಂದ ಪಟ್ಟಣಕ್ಕೆ ಹೋಗಿ ಪಾವತಿ ಮಾಡುವುದನ್ನು ತಪ್ಪಿಸಿದೆ ಎನ್ನುವುದು ಗಮನಾರ್ಹ. ಕರ್ನಾಟಕ ಸರ್ಕಾರವು ಸೇವಾ ಸಿಂಧು ಯೋಜನೆಯ ಮೂಲಕ ರಾಜ್ಯ ಸರ್ಕಾರದ 16 ಇಲಾಖೆಗಳ 70ಕ್ಕೂ ಹೆಚ್ಚು ಸೇವೆಗಳನ್ನು ಒದಗಿಸುತ್ತಿದೆ. ಜನರನ್ನು ನಾಡ ಕಚೇರಿಗೆ ಅಲೆಯುವುದನ್ನು ತಪ್ಪಿಸುವ ಈ ಯೋಜನೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಸಾಗುತ್ತಿದೆ. ಇದರಲ್ಲಿ ತುಂಬ ಸರ್ವಿಸಸ್ ಇದೆ. ಅದರಲ್ಲಿ ಸೇವಾ ಸಿಂಧು ಒಂದು, ಅದರಲ್ಲಿ ಇನ್ಕಮ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಪ್ರತಿಯೊಂದು ಏನು ನಾಡ ಕಚೇರಿಯಲ್ಲಿ ಸಿಗುವಂಥ ಸೌಲಭ್ಯಗಳೆಲ್ಲ ನಮ್ಮಲ್ಲೇ ಸಿಗ್ತಾ ಇರೋದ್ರಿಂದ ಜನ ನಮ್ಮಲ್ಲಿ ಬಂದು ಅವರ ಸೇವೆಗಳನ್ನು ಇಲ್ಲೇ ಪಡೀತಾ ಇದ್ದಾರೆ. ಅವ್ರಿಗೂ ತುಂಬ ಅನುಕೂಲವಾಗಿದೆ. ಫುಡ್ ಲೈಸೆನ್ಸ್ ಪಡೆಯಲು ಅಲೆದಾಡುತ್ತಿದ್ದ ಕಾಲ ಈಗ ಇಲ್ಲವಾಗದಿರಲು ಸಿಎಸ್ಸಿ ಕಾರಣವೆಂಬ ಮಾತು 100ಕ್ಕೆ 100ರಷ್ಟು ಸತ್ಯವಾಗಿದೆ. ಕೇವಲ ನಿಮಿಷಗಳಲ್ಲಿ ಕೈಗೆ ಸರ್ಟಿಫಿಕೇಟ್ ನೀಡುವ ಸಿಎಸ್ಸಿ ವರದಾನವೇ ಸರಿ. ತಗೊಂಡಾಗಿಂದ 2,000ಕ್ಕೂ ಅಧಿಕ ಹೆಚ್ಚಾಗಿ ಫುಡ್ ಲೈಸೆನ್ಸ್ಗಳು ಇಶ್ಯೂ ಮಾಡಿದ್ದೀನಿ ಜನರಿಗೆ. ಆಮೇಲೆ ಸೇವಾ ಸಿಂಧುವಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಪ್ಲಸ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಸೀನಿಯರ್ ಸಿಟಿಜನ್ ಕಾರ್ಡು ಅದೆಲ್ಲ ಇಶ್ಯೂ ಮಾಡ್ತಾ ಇದ್ದೀನಿ. ಹಣ ಪಡೆಯಲು ಎಟಿಎಂಗಳಿಗೆ ಹೋಗುತ್ತಿದ್ದ ಕಾಲ ಈಗ ಸಿಎಸ್ಸಿಯಿಂದ ಇಲ್ಲವಾಗಿದೆ. ಡಿಜಿಪೇ ಮುಖಾಂತರ ತಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಸಿಎಸ್ಸಿ ಕೇಂದ್ರಗಳಲ್ಲಿಯೇ ಪಡೆಯಬಹುದು. ಸಿಎಸ್ಸಿಯಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಇಷ್ಟಪಟ್ಟು ನಾನು ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ನಾನು ಇದು ಮಾಡಿದೆ, ನನಗೆ ಎನ್ಕರೇಜ್ ಮಾಡಿದ್ದಾರೆ. ಸೊ ನಾನು
ಒಬ್ಬ ಏಜ್ ಆಗಿರೋರು ಮನೆಗಳಿಗೆ ಹೋಗಿ ಅವ್ರಿಗೆ ಅನುಕೂಲ ಆಗೋ ಥರ ನಾನು ಜೀವನ ಪ್ರಮಾಣ ಪತ್ರವನ್ನು ಮಾಡಿದ್ದೇನೆ. ನನಗೆ ತುಂಬ ಹೆಮ್ಮೆ ಅನಿಸುತ್ತಿದೆ. ನನಗೆ ಸಿ ಎಸ್ ಇಂದ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ. ದುಡಿದು ನಿವೃತ್ತಿಯಾಗಿ ಪೆನ್ಷನ್ ಹಣ ಪಡೆಯುತ್ತಿರುವ ಹಿರಿಯ ಜೀವಗಳಿಗೆ ಜೀವನ್ ಪ್ರಮಾಣ್ ಲೈಫ್ ಸರ್ಟಿಫಿಕೇಟ್ ಮಾಡಿಸಲು ಬ್ಯಾಂಕ್ಗಳಲ್ಲಿ ನಿಲ್ಲುತ್ತಿದ್ದ ದಿನಗಳು ಕಳೆದು ಇಂದು ತಾವು ಇರುವಲ್ಲಿಯೇ ಸರ್ಟಿಫಿಕೇಟ್ ಪಡೆಯುತ್ತಿರುವುದು ಅವರಲ್ಲಿ ಸಂತಸವನ್ನು ತರಿಸಿದೆ. ದೇಶಕ್ಕಾಗಿ ದುಡಿದ ಮಹನೀಯರಿಗೆ ಉಚಿತವಾಗಿ ಲೈಫ್ ಸರ್ಟಿಫಿಕೇಟ್ ನೀಡಿದ ಮಹಾನುಭಾವರು ನಮ್ಮ ಕೆಲ ವಿಎಲ್ಇಗಳು. ಸಿಎಸ್ಸಿಯಲ್ಲಿ ನಾನು 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಅದರ ಅಡಿಯಲ್ಲಿ ಕರ್ನಾಟಕದ ಒಂದು ಯೋಜನೆಯನ್ನು ಎಲ್ಲ ಮನೆ ಬಾಗಿಲಿಗೆ ನಾವು ತಲುಪಿಸ್ತಾ ಇದ್ವಿ. ಅದರಲ್ಲಿ ಮೇಜರ್ ಅಪಾಯಿಂಟ್ ವಯಸ್ಸಾದವರಿಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಅದಂತೂ ನನಗೆ ಭಾಳ ಅನುಕೂಲ ಆಗಿದೆ. ಬಟ್ ನನ್ನ ಒಂದು ಸರ್ವಿಸ್ಗೆ ಮತ್ತು ಅವತ್ತು ಜನಗಳಿಗೆ ಒಂದು ವಯಸ್ಸಾದವರಿಗೆ ನಾನು ರೆಕಗ್ನೈಸ್ ಪರ್ಸನ್ ಅಂತ ನಾನು ತೋರಿಸ್ಕೋಬೇಕನ್ನೋ ಒಂದು ಇದಕ್ಕೆ ನನ್ಗೆ ಒಳ್ಳೆ ವ್ಯಕ್ತಿ ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ರೆ ಅಂತ ಒಳ್ಳೆ ರೆಕಗ್ನೈಸ್ ನನ್ನ ಒಂದು ನೇಮ್ಗೆ ಒಳ್ಳೆ ರೆಕಗ್ನೈಸ್ ಸಿಕ್ಕಿದೆ. ಇಷ್ಟು ಮಾತ್ರವಲ್ಲದೆ ನಿರುದ್ಯೋಗಿಗಳಾಗಿದ್ದ ಎಷ್ಟೋ ಮಂದಿ ಇಂದು ಗ್ರಾಮೀಣ ಉದ್ಯಮಿಗಳಾಗಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯುವಕ ಯುವತಿಯರಲ್ಲಿ ಸ್ವಾವಲಂಬಿಗಳಾಗಿ ಬದುಕುವಲ್ಲಿ ಸಿಎಸ್ಸಿ ದಾರಿದೀಪವಾಗಿದೆ. ಡಿಜಿಟಲ್ ಇಂಡಿಯಾದ ಕೀರ್ತಿ ಪತಾಕೆ ಬಾನೆತ್ತರದಲ್ಲಿ ಸಿಎಸ್ಸಿ ಹಾರಿಸುತ್ತಿದೆ. ಥ್ಯಾಂಕ್ ಯು ಸಿಎಸ್ಸಿ.